ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಸತೀದೇವಿ ಮೃತಪಟ್ಟಾಗ ಪರಮೇಶ್ವರ ಆಕೆಯ ಮೃತದೇಹವನ್ನು ಹೆಗಲ ಮೇಲೆ ಹೊತ್ತುಕೊಂಡು ಅವರ ಕರ್ತವ್ಯ, ಜವಾಬ್ದಾರಿ ಎಲ್ಲ ಕೂಡ ಮರೆತು ಒಬ್ಬ ವೈರಾಗಿಯಂತೆ ತಿರುಗುತ್ತಿರುತ್ತಾರೆ. ಆಗ ಮಹಾವಿಷ್ಣು, ಪರಮೇಶ್ವರ ಈ ರೀತಿ ಇದ್ದರೆ ಸೃಷ್ಟಿಗೆ ತುಂಬಾ ಅಪಾಯ ಎಂದು ಸತೀದೇವಿಯ ಮೃತದೇಹವನ್ನು ಅವರ ಸುದರ್ಶನ ಚಕ್ರದಿಂದ ತುಂಡು ತುಂಡಾಗಿ ಕತ್ತರಿಸುತ್ತಾರೆ. ಆ ಎಲ್ಲಾ ತುಂಡುಗಳು ಭೂಮಿಯ ಮೇಲೆ ಬಂದು ಬೀಳುತ್ತವೆ. ಆ ರೀತಿ ಬಿದ್ದ ಪ್ರದೇಶಗಳನ್ನೇ ಶಕ್ತಿ ಪೀಠಗಳು ಅಂತ ಕರೀತಾರೆ. ಆ ಸಮಯದಲ್ಲಿ ಸೃಷ್ಟಿ ಜನನಕ್ಕೆ ಕಾರಣವಾದ ಸತೀದೇವಿಯ ಯೋನಿ ಭಾಗ ಅಸ್ಸಾಂನಲ್ಲಿರುವ ನೀಲಾಚಲ್ ಬೆಟ್ಟದ ಮೇಲೆ ಬೀಳುತ್ತದೆ. ಆಗಿನಿಂದ ಆ ಪ್ರದೇಶದಲ್ಲಿ ಸತೀದೇವಿ ಯೋನಿಯನ್ನೇ ಪೂಜಿಸುತ್ತಾರೆ. ಆ ಪ್ರದೇಶದಲ್ಲಿ ಶಿವ ಹಾಗೂ ಸತೀದೇವಿ ನೆಲೆಸಿದ್ದಾರೆಂದು ಭಕ್ತರು ನಂಬುತ್ತಾರೆ. ಕಾಮಾಖ್ಯಾದೇವಿ ಚರಿತ್ರೆ ಏನು, ಆ ದೇವಾಲಯದ ವಿಶೇಷತೆಗಳು ಏನು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೇ ಒಂದು ಲೈಕ್ ಕೊಡಿ. ಶಕ್ತಿ ಸ್ವರೂಪಿಣಿ ನೆಲೆಸಿರುವ ಅತಿ ಶಕ್ತಿಯುತವಾದ ಕ್ಷೇತ್ರ ಕಾಮಾಖ್ಯಾದೇವಿ ಆಲಯ. ಎಷ್ಟೋ ಪ್ರಸಿದ್ಧಿ ಹೊಂದಿರುವ ಅಷ್ಟಾದಶ ಶಕ್ತಿ ಪೀಠಗಳಲ್ಲಿ ಕಾಮಾಖ್ಯಾದೇವಿ ಆಲಯ ಮೊದಲನೇ ಸ್ಥಾನದಲ್ಲಿದೆ. ಈ ದೇವಾಲಯ ಅಸ್ಸಾಂನಲ್ಲಿರುವ ಬ್ರಹ್ಮಪುತ್ರ ನದಿ ದಡದಲ್ಲಿ ಗೌಹತಿಗೆ ಸಮೀಪವಿರುವ ನೀಲಾಚಲಂ ಪರ್ವತದ ಮೇಲಿದೆ. ಇಲ್ಲಿ ನೆಲೆಸಿರುವ ದೇವಿಯನ್ನು ಕಾಮಾಖ್ಯ ಹಾಗೂ ಕಾಮರೂಪಿಣಿ ಅಂತ ಕರೀತಾರೆ. ಹಲವಾರು ಜನರು ಕಾಮರೂಪಿಣಿ ಅಂದ ಕೂಡಲೇ ಕಾಮಕ್ಕೆ ಪ್ರತಿರೂಪ ಅಂತ ಭಾವಿಸುತ್ತಾರೆ. ಆದರೆ ವಾಸ್ತವಕ್ಕೆ ಕಾಮರೂಪಿಣಿ ಅಂದರೆ ಬೇಕಾದ ರೂಪಕ್ಕೆ ಬೇಕಾದ ಸಮಯದಲ್ಲಿ ಬದಲಾಗುವುದು ಅಂತ ಅರ್ಥ. ಆ ರೀತಿ ಆಕೆಯ ರೂಪ ಅಂದುಕೊಂಡಾಗ ಬದಲಾಯಿಸಿಕೊಳ್ಳುವ ದೇವಿಯಾದ್ದರಿಂದಲೇ ಆಕೆಯನ್ನು ಕಾಮರೂಪಿಣಿ ಅಂತ ಕರೀತಾರೆ. ಇಲ್ಲಿ ಕಾಮಾಖ್ಯಾದೇವಿ ಮೂರು ರೂಪಗಳಲ್ಲಿ ದರ್ಶನ ಕೊಡ್ತಾರೆ. ಧರ್ಮ ತಪ್ಪಿ ಲೋಕವನ್ನು ಅಲ್ಲೋಲ ಕಲ್ಲೋಲವಾಗಿಸುತ್ತಾ ಅಮಾಯಕ ಪ್ರಜೆಗಳನ್ನು ಹಿಂಸಿಸುವ ಕಿರಾತಕರನ್ನು ಅಂತ್ಯಗೊಳಿಸಲು ತ್ರಿಪುರ ಭೈರವಿಯಾಗಿ ರೂಪ ಧರಿಸುತ್ತಾಳೆ. ಈ ರೂಪದಲ್ಲಿ ದೇವಿ ನೋಡಲು ತುಂಬಾ ಭಯಾನಕವಾಗಿರುತ್ತಾಳೆ. ಕೊನೆಗೆ ಪರಮೇಶ್ವರನಿಂದಲೂ ಕೂಡ ಈ ರೂಪ ನೋಡಲು ಸಾಧ್ಯವಾಗುವುದಿಲ್ಲ. ಸಂತೋಷವಾಗಿರುವಾಗ ಸಿಂಹ ವಾಹಿನಿಯಾಗಿ ದರ್ಶನ ಕೊಡ್ತಾಳೆ. ಪರಮೇಶ್ವರನ ಮೇಲೆ ಪ್ರೀತಿಯಿಂದಿರುವಾಗ ತ್ರಿಪುರ ಸುಂದರಿಯಂತೆ ಬದಲಾಗುತ್ತಾಳೆ. ಈ ರೀತಿ ಕಾಮಾಖ್ಯಾದೇವಿ ವಿವಿಧ ರೂಪಗಳನ್ನು ಪಡೆದು ಭಕ್ತರಿಗೆ ಹತ್ತಿರವಾಗಿ ಅವರ ಕೋರಿಕೆಗಳನ್ನು ಈಡೇರಿಸುವ ಕಲ್ಪವಲ್ಲಿಯಂತೆ ಇಲ್ಲಿ ಪ್ರಸಿದ್ಧಿ ಹೊಂದಿದ್ದಾರೆ. ಇಲ್ಲಿ ಕಾಮಾಖ್ಯಾದೇವಿಯನ್ನು ತ್ರಿಪುರ ಶಕ್ತಿದಾಯಿನಿ ಅಂತಲೂ ಪೂಜಿಸುತ್ತಾರೆ. ಈ ಆಲಯದಲ್ಲಿರುವ ದೇವಿಯ ಮೂರು ರೂಪಗಳನ್ನು ಪ್ರಜೆಗಳು ಭಕ್ತಿಯಿಂದ ನೋಡಿ ಅವರ ಜನ್ಮ ಪಾವನವಾಯಿತೆಂದು ಹೇಳುತ್ತಾರೆ. ಆದರೆ ಇಲ್ಲೊಂದು ವಿಚಿತ್ರವಾದ ವಿಷಯ ಏನಂದ್ರೆ, ಇಲ್ಲಿ ಅಮ್ಮನವರ ವಿಗ್ರಹಕ್ಕೆ ಪೂಜೆ ಮಾಡುವುದಿಲ್ಲ. ಪೂಜೆ ಮಾಡಲ್ಲ ಅಂದ್ರೆ ಯಾವ ರೀತಿ ಎಲ್ಲಾ ಶಕ್ತಿಪೀಠಗಳಿಗಿಂತ ಇದೇ ಹೆಚ್ಚು ಶಕ್ತಿಶಾಲಿ ಆಯ್ತು ಅನ್ನೋ ಸಂದೇಹ ನಿಮಗೆ ಬರಬಹುದು. ಆದ್ರೆ ಈ ಆಲಯದಲ್ಲಿ ಸತೀದೇವಿಯ ಯೋನಿಯನ್ನು ಪೂಜಿಸಲಾಗುತ್ತದೆ. ಎಲ್ಲೋ ಇಲ್ಲದ ರೀತಿಯಲ್ಲಿ ಯೋನಿಗೆ ಪೂಜೆ ಮಾಡುವುದೇನು, ಇದು ಕೇಳೋಕೆ ಸ್ವಲ್ಪ ವಿಚಿತ್ರವಾಗಿದೆ ಅಲ್ವಾ? ಆ ಕತೆ ಏನಂತ ಈಗ ನೋಡೋಣ. ಸತೀದೇವಿ ತಂದೆಯಾದ ದಕ್ಷ ಪ್ರಜಾಪತಿ ಮನೆಯಲ್ಲೊಂದು ಯಜ್ಞ ಶುರು ಮಾಡ್ತಾರೆ. ದಕ್ಷ ಶುರು ಮಾಡಿದ ಯಜ್ಞ ಆದ್ದರಿಂದ ಅದನ್ನ ದಕ್ಷಯಜ್ಞ ಅಂತ ಕರೀತಾರೆ. ಆ ಯಜ್ಞಕ್ಕೆ ಎಲ್ಲರನ್ನೂ ಆಹ್ವಾನಿಸಿದ ದಕ್ಷ ಮಗಳು ಅಳಿಯನಾದ ಶಿವ ಸತಿಯನ್ನು ಮಾತ್ರ ಕರೆಯುವುದಿಲ್ಲ. ಆದರೂ ಕೂಡ ತವರು ಮನೆ ಮೇಲಿರುವ ಮಮಕಾರದಿಂದ ಸತೀದೇವಿ ಆ ಯಜ್ಞಕ್ಕೆ ಹೋಗ್ತಾಳೆ. ಕರೆಯದ ಕಡೆ ಬರಲು ನಾಚಿಕೆ ಆಗಲ್ಲವೇ ಎಂದು ಸತಿಯನ್ನು ದಕ್ಷ ಅವಮಾನಿಸುತ್ತಾನೆ. ಅದರ ಜೊತೆ ಶಿವನನ್ನು ಬೇರೆ ಕೆಟ್ಟದಾಗಿ ನಿಂದಿಸುತ್ತಾನೆ. ಆ ಅವಮಾನ ತಡೆಯಲಾರದೆ ಸತೀದೇವಿ ಅಗ್ನಿಗೆ ಹಾರಿ ಪ್ರಾಣ ಬಿಡ್ತಾಳೆ. ಆ ವಿಷಯ ತಿಳಿದುಕೊಂಡ ಪರಮೇಶ್ವರ ಅಗ್ರಹೋದಾಗ್ರನಾಗಿ ವೀರಭದ್ರನನ್ನು ಸೃಷ್ಟಿಸಿ ಯಜ್ಞ ಭಗ್ನ ಮಾಡಲು ಕಳಿಸುತ್ತಾರೆ. ಅಷ್ಟೇ ಅಲ್ಲದೆ ಮೂರು ಲೋಕ ನಡುಗುವಂತೆ ಶಿವತಾಂಡವ ಆಡ್ತಾರೆ. ಅದನ್ನ ನೋಡಿ ದೇವತೆಗಳೇ ಹೆದರಿ ನೀರಾಕ್ತಾರೆ. ಅವರ ಅರ್ಧ ಭಾಗವಾದ ಸಂಗಾತಿ
ಅವರೊಳಗೆ ಐಕ್ಯವಾಗ್ತಾಳೆ. ಅವರನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಎಂದು ತಿಳಿದಿದ್ದರೂ ಕೂಡ ಪರಮೇಶ್ವರ ಅದನ್ನ ಮರೆತು ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ, ಹೆಂಡತಿ ಮೃತದೇಹ ಹೆಗಲ ಮೇಲೆ ಹೊತ್ತುಕೊಂಡು ಒಬ್ಬ ವೈರಾಗಿಯಂತೆ ಮೂರು ಲೋಕಗಳು ಅಲೆದಾಡುತ್ತಿರುತ್ತಾರೆ. ಆಗ ಮಹಾವಿಷ್ಣು, ಪರಮೇಶ್ವರ ಅದೇ ರೀತಿ ಉಳಿದು ಹೋದರೆ ಈ ಸೃಷ್ಟಿಗೆ ಭಾರಿ ನಷ್ಟ ಉಂಟಾಗುತ್ತದೆಂದು ಹೆದರಿ ಸುದರ್ಶನ ಚಕ್ರ ಪ್ರಯೋಗಿಸಿ ಸತೀದೇವಿಯ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸುತ್ತಾರೆ. ಆ ರೀತಿ ಮಾಡಿದಾಗ ಆ ತುಂಡುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ವಿವಿಧ ಪ್ರಾಂತ್ಯಗಳಲ್ಲಿ ಬೀಳುತ್ತದೆ. ಅವು ಬಿದ್ದ ಪ್ರಾಂತ್ಯಗಳನ್ನೇ ಅಷ್ಟಾದಶ ಶಕ್ತಿ ಪೀಠಗಳು ಅಂತ ಕರೀತಾರೆ. ಆ ರೀತಿ ಸೃಷ್ಟಿ ಜನನಕ್ಕೆ ಕಾರಣವಾದ ಸತೀದೇವಿಯ ಯೋನಿಭಾಗ ಅಸ್ಸಾಂನಲ್ಲಿನ ನೀಲಾಚಲಂ ಬೆಟ್ಟದ ಮೇಲೆ ಬೀಳುತ್ತದೆ. ಆ ಕಾರಣದಿಂದಲೇ ಅಲ್ಲಿ ದೇವಾಲಯ ನಿರ್ಮಿಸಿ ಸತೀದೇವಿಯ ಯೋನಿಯನ್ನು ಪೂಜಿಸುತ್ತಾರೆ. ಅಲ್ಲಿ ಯೋನಿ ಕಲ್ಲಿನಿಂದ ನಿರ್ಮಿಸಲಾಗಿದೆ. ಈ ಕಲ್ಲಿನಲ್ಲೇ ಕಾಮಾಖ್ಯಾದೇವಿ ನೆಲೆಸಿರುತ್ತಾಳೆಂದು ಭಕ್ತರು ಬಲವಾಗಿ ನಂಬುತ್ತಾರೆ. ಈ ಕಲ್ಲಿನ ಯೋನಿಯ ಮೇಲೆ ಯಾವಾಗಲೂ ಒಂದು ಬಿಳಿ ಬಟ್ಟೆ ಹೊದಿಸಿರುತ್ತಾರೆ. ಈ ಮಂದಿರದಲ್ಲಿ ನಿಜವಾಗಲೂ ದೇವಿ ನೆಲೆಸಿದ್ದಾಳೆ ಎಂದು ಹೇಳೋಕೆ ಒಂದು ನಂಬಲಾರದ ಸಂಘಟನೆ ಏನಂದ್ರೆ, ಸಾಮಾನ್ಯ ಮಹಿಳೆಯರಂತೆಯೇ ತಿಂಗಳಿನಲ್ಲಿ ಮೂರು ದಿನ ರಕ್ತಸ್ರಾವ ಆಗುತ್ತದೆ, ಅಂದರೆ ದೇವಿಯ ಯೋನಿ ಕಲ್ಲಿಗೆ ಮುಟ್ಟಾಗುತ್ತದೆ. ಈ ಮೂರು ದಿನ ದೇವಿಯ ಯೋನಿ ಶಿಲೆಯಿಂದ ಬರುವಂತ ನೀರು ಕೆಂಪಗೆ ರಕ್ತದ ಬಣ್ಣದಲ್ಲಿರುತ್ತದೆ. ಈ ಮೂರು ದಿನಗಳ ಕಾಲ ದೇವಾಲಯ ಮುಚ್ಚಿರುತ್ತಾರೆ. ಆ ಮೂರು ದಿನಗಳ ಕಾಲ ಅಲ್ಲಿ ಯಾರೂ ಕೂಡ ಹೋಗಬಾರದು. ಅಲ್ಲಿ ಹೋಗೋಕೂ ಕೂಡ ತುಂಬಾ ಜನ ಹೆದರ್ತಾರೆ. ಮೂರು ದಿನ ಮುಗಿದ ನಂತರ ನಾಲ್ಕನೇ ದಿನ ದೊಡ್ಡದಲ್ಲಿ ಪೂಜೆ ನಿರ್ವಹಿಸಿ ಸಾವಿರಾರು ಜನರ ಸಮಕ್ಷದಲ್ಲಿ ದೇವಸ್ಥಾನದ ಬಾಗಿಲು ತೆರೆಯುತ್ತಾರೆ. ದೇವಾಲಯ ಮುಚ್ಚೋಕೂ ಮುಂಚೆ ಅನೇಕ ಭಕ್ತರು ದೇವಿಯ ಶಿಲೆಯ ಮೇಲೆ ಮುಚ್ಚೋಕೆ ಕೆಲವು ವಸ್ತ್ರಗಳನ್ನ ಸಮರ್ಪಿಸುತ್ತಾರೆ. ಆ ವಸ್ತ್ರಗಳನ್ನು ಅರ್ಚಕರು ಪಾರ್ವತಿ ಕುಂಡಂನಲ್ಲಿ ಒಗೆದು ಒಣಗಿಸಿ ಅವುಗಳನ್ನ ಹರಾಜು ಹಾಕ್ತಾರೆ. ಆ ಬಟ್ಟೆಗಳನ್ನ ಕೊಂಡುಕೊಳ್ಳೋಕೆ ಭಕ್ತರು ಕ್ಯೂನಲ್ಲಿ ನಿಲ್ತಾರೆ. ಆ ಬಟ್ಟೆಗಳು ಅವರ ಹತ್ತಿರ ಇದ್ರೆ ಋತುಸ್ರಾವ ದೋಷಗಳೇನಾದರೂ ಇದ್ರೆ ಅದು ಹೊರಟು ಹೋಗುತ್ತದೆ ಎಂಬುದು ಭಕ್ತರ ನಂಬಿಕೆ. ದೇವಿ ಆಲಯದ ಎದುರಿಗೆ ಒಂದು ಪುಷ್ಕರಣಿ ಕಾಣಿಸುತ್ತದೆ. ಇದು ಕೂಡ ತುಂಬಾನೇ ಶಕ್ತಿಯುತವಾದುದು. ಇದನ್ನ ಇಂದ್ರಾದಿ ದೇವತೆಗಳು ನಿರ್ಮಿಸಿದ್ದಾರೆಂದು ಪುರಾಣಗಳು ಹೇಳುತ್ತವೆ. ಈ ಪುಷ್ಕರಣಿಯ ಸುತ್ತ ಪ್ರದಕ್ಷಿಣೆ ಹಾಕಿದರೆ ಭೂಮಿಗೆ ಪ್ರದಕ್ಷಿಣೆ ಹಾಕಿದಷ್ಟು ಪುಣ್ಯ ಬರುತ್ತದೆ ಅಂತ ಹೇಳ್ತಾರೆ. ದೇವಿ ಋತುಸ್ರಾವದ ಸಮಯದಲ್ಲಿ ಬಂದಂತ ರಕ್ತ ಈ ಪುಷ್ಕರಣಿಯಲ್ಲಿ ಬೆರೆಯುತ್ತದೆ. ಆ ಕಾರಣದಿಂದಲೇ ಅಲ್ಲಿನ ನೀರು ಕೆಂಪು ಬಣ್ಣದಲ್ಲಿರುತ್ತೆ. ಇದನ್ನ ಸೌಭಾಗ್ಯ ಕುಂಡಂ ಅಂತಲೂ ಕರೀತಾರೆ. ಅಮ್ಮನ ಯೋನಿಸ್ರಾವಿತ ಪವಿತ್ರ ಜಲದಿಂದ ಪುನೀತವಾದಂತ ಈ ಕುಂಡಂನಲ್ಲಿ ಸ್ನಾನ ಮಾಡಿದರೆ ಎಂತಹ ಪಾಪವಾದರೂ ನಶಿಸುತ್ತದೆ. ದೇವಾಲಯದ ಹಿಂದೆ ಇನ್ನೊಂದು ಕುಂಡಂ ಇದೆ. ಇದನ್ನು ಪಾರ್ವತಿ ಕುಂಡಂ ಅಂತ ಕರೀತಾರೆ. ಸೌಭಾಗ್ಯ ಕುಂಡಂನಲ್ಲಿ ಸ್ನಾನ ಮಾಡಿದ ಭಕ್ತರೆಲ್ಲರೂ ದರ್ಶನಕ್ಕೆ ಹೋಗಿ ಯೋನಿ ಶಿಲಾರೂಪವನ್ನು ಮುಟ್ಟಿ ನಮಸ್ಕರಿಸಿ ಅಲ್ಲಿನ ಯೋನಿಸ್ರಾವಿತ ಜಲವನ್ನು ತೀರ್ಥದಂತೆ ಸ್ವೀಕರಿಸುತ್ತಾರೆ. ಅದರ ನಂತರ ಪಾರ್ವತಿ ಕುಂಡಂನಲ್ಲಿ ಸ್ನಾನ ಮಾಡಿ ಮನೆಗೆ ಬರಬೇಕಾಗುತ್ತೆ. ಇಲ್ಲಿನ ಮತ್ತೊಂದು ವಿಶೇಷ ಏನಂದ್ರೆ, ಇಲ್ಲಿ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಐದು ದಿನಗಳ ಕಾಲ ಅಂಬೂಚಿ ಮೇಳ ನಡೆಸುತ್ತಾರೆ. ಇದನ್ನೇ ಕಾಮಾಖ್ಯ ಕುಂಭಮೇಳ ಅಂತಲೂ ಕರೀತಾರೆ. ಈ ಮೇಳ ಕಂಡು ಕೇಳರಿಯದ ರೀತಿಯಲ್ಲಿ ನಡೆಯುತ್ತೆ. ಆ ವೈಭೋಗವನ್ನ ವರ್ಣಿಸಲು ಮಾತುಗಳು ಸರಿಹೋಗಲ್ಲ. ಅಷ್ಟೊಂದು ಆಡಂಬರವಾಗಿ ತಾಯಿಗೆ ಅಂಬೂಚಿ ಮೇಳ ನಡೆಸುತ್ತಾರೆ. ಈ ಮೇಳ ನೋಡಲು ಲಕ್ಷಾಂತರ ಭಕ್ತರೊಂದಿಗೆ ಎಷ್ಟೋ ಜನ ಸಾಧು ಸಂತರು ಅಗೋರಿಗಳು ಕೂಡ ಬರ್ತಾರೆ. ಈ ಸಂದರ್ಭದಲ್ಲಿ ಮೇಳ ತಾಳಗಳು, ವಿನ್ಯಾಸ, ನೃತ್ಯ ಎಲ್ಲವೂ ಕೂಡ ಸ್ವರ್ಗ ಮುಟ್ಟುವಂತಿರುತ್ತೆ. ಮಂತ್ರ ತಂತ್ರ ವಿದ್ಯೆಗಳಿಗೆ ಕಾಮಾಖ್ಯಾದೇವಿ ಆಲಯ ಅಗ್ರಸ್ಥಾನದಲ್ಲಿ ನಿಲ್ಲುತ್ತೆ. ದೇವಿಯನ್ನು ಸದಾಕಾಲ ರಕ್ಷಿಸುತ್ತಾ ಶಿವ ಇಲ್ಲಿ ಉಮಾಭೈರವ ಎಂಬ ಹೆಸರಿನಲ್ಲಿ ನೆಲೆಸಿದ್ದಾರೆ. ಹಾಗಾಗಿ ಈ ನೀಲಾಚಲಂ ಪರ್ವತ ಎಲ್ಲ ಕೂಡ ಶಿವ ಪಾರ್ವತಿಯರ ಪ್ರತಿರೂಪವಾಗಿದೆ. ದೇವಿ ದರ್ಶನ ಮುಗಿದ ನಂತರ ಬ್ರಹ್ಮಪುತ್ರ ನದಿಯಲ್ಲಿರುವ ಉಮಾನಂದ ಭೈರವನ ದರ್ಶನ ಕೂಡ ಪಡೆದುಕೊಳ್ಳಬೇಕು. ಇಲ್ಲದಿದ್ದರೆ ಯಾತ್ರೆ ಪೂರ್ತಿಯಾಗಲ್ಲ.
ಈ ವಿಡಿಯೋ ನಿಮಗಿಷ್ಟವಾದ್ರೆ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಆಸಕ್ತಿಕರ ವಿಷಯಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.